ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಹೋ ಹಿಮಾಲಯ. ಹಿಮಾಲಯ ಹಲವಾರು ರಹಸ್ಯಗಳನ್ನ ಇವತ್ತಿಗೂ ಕೂಡ ಯಾರೋ ಹಚ್ಚಲಾರದಷ್ಟು ಬಹಳಷ್ಟು ಗೂಢವಾಗಿ ನಿಗೂಢವಾಗಿ ಇರುವಂತಹ ತಾಣ ಹಿಮಾಲಯ. ಸಹಸ್ರಾರು ಚಿಕ್ಕ ಪುಟ್ಟ ಪರ್ವತದ ಸಾಲುಗಳು ಇರುವಂತಹ ಒಂದು ಸಮೂಹ ಸಂಸ್ಥೆಯ ರೀತಿಯಲ್ಲಿ ಇರುವಂತಹ ಒಂದು ತಾಣ ಹಿಮಾಲಯ. ಇಲ್ಲಿ ಬೇರೆ ಬೇರೆ ಪರ್ವತಗಳನ್ನ ಅಲ್ಲಲ್ಲಿ ಸ್ಥಾನಿಕವಾಗಿ ಹೆಸರಿಸುತ್ತೇವೆ. ಎಕ್ಸಾಂಪಲ್ ಮೌಂಟ್ ಎವರೆಸ್ಟ್, ಕೈಲಾಸ್ ಶಿಖರ, ಗೌರಿಶಂಕರ, ಕಾಂಚನಜುಂಗ, ಹೀಗೆಲ್ಲ ಬೇರೆ ಬೇರೆ ಹೆಸರುಗಳನ್ನ ಕರೆಯೋದನ್ನ ನೋಡಬಹುದು. ಇಂತಹ ಹಿಮಾಲಯದ ಶ್ರೇಣಿಯಲ್ಲಿ ಹಲವಾರು ತಾಣಗಳು ಇವತ್ತಿಗೂ ಅನೇಕ ರಹಸ್ಯಗಳನ್ನ ತಮ್ಮ ಒಡಲಲ್ಲಿ ಅವಿತಿಟ್ಟುಕೊಂಡಿವೆ. ಯಾಕೆ ಹಾಗೆ ಅಂತನ್ನೋದು ಕೊನೆಗೂ ಪ್ರಶ್ನೆಯಾಗಿ ಒಡೆದು ಬಿಡುತ್ತೆ, ಅದಕ್ಕೆ ಉತ್ತರ ಸಿಗೋದೇ ಇಲ್ಲ. ಅಂತಹ ತಾಣಗಳ ಬಗ್ಗೆ ಈ ಸರಣಿಯಲ್ಲಿ ಮೊದಲನೇ ಕಂತಿನಲ್ಲಿ ಹಾಗೆ ಹೇಳ್ತಾ ಇದ್ದೇನೆ. ಹಿಮಾಲಯದ ಕುರಿತ ಹಲವಾರು ವಿಷಯಗಳನ್ನ ಈ ಸರಣಿ ತಮ್ಮ ಮುಂದೆ ಬಿಟ್ಟಿರ್ತದೆ. ಯಾಕೆಂದ್ರೆ ಹಿಮಾಲಯ ಸಾಮಾನ್ಯವಾಗಿ ಜಗತ್ತಿನ ಎಲ್ಲರ ಕಣ್ಣನ್ನು ತನ್ನತ್ತ ಸೆಳೆಯುವಂತಹ ಪ್ರದೇಶ, ಅತ್ಯಂತ ಉಗ್ರ ರಮಣೀಯ ಪ್ರದೇಶ ಹಿಮಾಲಯ. ಅಲ್ಲಿನ ಜೀವ ವೈವಿಧ್ಯ, ಅಲ್ಲಿನ ನಿಸರ್ಗ ಸೌಂದರ್ಯ, ಅದನ್ನೆಲ್ಲ ಹೇಳ್ತಾ ಹೋದ್ರೆ ಹೇಳಿ ಮುಗಿಸಲಾರದಷ್ಟು ಅತ್ಯಂತ ರೋಚಕವಾದ ವಿಷಯಗಳು ಕಾಣಿಸ್ತವೆ. ಇದು ಇಷ್ಟೇನಾ ಅಂದ್ರೆ ಇಲ್ಲ, ಮತ್ತೊಂದಿದೆ ಅಂತ ಹಿಮಾಲಯ ಎತ್ತಿ ತೋರಿಸ್ತದೆ. ಅಂಥ ತಾಣ ಹಿಮಾಲಯ. ಹಿಮಾಲಯದ ಬಗ್ಗೆ ಅತ್ಯಂತ ಚಿಕ್ಕ ವಯಸ್ಸಿನಿಂದ ಕೂಡ ಕುತೂಹಲಿಯಾಗಿ ಬೆರಗುಗಣ್ಣದಿಂದ ನೋಡಿದಂತಹ ವ್ಯಕ್ತಿ ನಾನು. ಹಾಗಾಗಿ ಅಲ್ಲಿ ಬರೇ ಸಾಧು ಸಂತರಷ್ಟೇ ಅಲ್ಲ, ಅನೇಕ ಜೀವ ವೈವಿಧ್ಯಗಳಿವೆ. ಅನೇಕ ಜನಾಂಗಗಳು ಕೂಡ ಹಿಮಾಲಯ ಪ್ರಾಂತ್ಯದಲ್ಲಿ ವಾಸ ಮಾಡುತ್ತವೆ. ಬುಡಕಟ್ಟು ಜನಾಂಗಗಳಿವೆ, ಬೇರೆ ಬೇರೆ ಗ್ರಾಮಗಳಿವೆ, ಕುಗ್ರಾಮಗಳಿವೆ. ಅಲ್ಲಿನ ಜನಜೀವನ, ಅಲ್ಲಿನ ಬೇರೆ ಬೇರೆ ತಾಣಗಳು, ಬೇರೆ ಬೇರೆ ರೀತಿಯ ಆಹಾರ ವೈವಿಧ್ಯಗಳು, ಉಡುಗೆ ತೊಡುಗೆಗಳು, ಎಲ್ಲದರ ಬಗ್ಗೆ ಒಂದೊಂದಾಗಿ ಹೇಳ್ತಾ ಹೋಗೋಣ ಅಂತ ಈ ಒಂದು ಸರಣಿ. ಇದರಲ್ಲಿ ನಿಮ್ಗೆ ಗೊತ್ತಿರುವ ಅಥವಾ ಗೊತ್ತಿರದ ಅನೇಕ ವಿಷಯಗಳನ್ನ ಗೊತ್ತಿರುವವರು ಇನ್ನೊಮ್ಮೆ ಮೇಲೆ ಹಾಕಲಿಕ್ಕೆ ಸಾಧ್ಯ ಆಗ್ತದೆ, ಗೊತ್ತಿರದೇ ಇರುವವರು ಅದನ್ನ ಗೊತ್ತು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನಮ್ಮಲ್ಲಿ ದೇಶ ತಿರುಗು ಅಥವಾ ಕೋಶ ಓದು ಅಂತ ಹೇಳ್ತಾರೆ. ದೇಶ ತಿರುಗೋಕೆ ಸಾಧ್ಯ ಆಗದೆ ಹೋದವರು ಕೊನೆ ಪಕ್ಷ ವಿಡಿಯೋದಲ್ಲಾದ್ರೂ ನೋಡಬಹುದು. ಆ ಒಂದು ಕಾರಣದಿಂದ ಕೆಲವು ವಿಷಯಗಳನ್ನ ಹೀಗೆ ಹೇಳ್ತಾ ಇದ್ದೇನೆ. ಐದು ಪ್ರದೇಶಗಳನ್ನ ಇವತ್ತು ಕಂತಿನಲ್ಲಿ ಐದು ರಹಸ್ಯಗಳನ್ನ ಹೇಳ್ತಾ ಇದ್ದೇನೆ. ಮೊದಲನೆಯದಾಗಿ ಗುರು ಡೋಮಾರ್ ಲೇಕ್, ಗುರು ಡೋಮಾರ್ ಸರೋವರ. ಎತ್ತರದಲ್ಲಿ ತೀಸ್ತಾ ನದಿ ಪ್ರವಹಿಸುತ್ತದೆ. ಆ ತೀಸ್ತಾ ನದಿಯ ಒಂದು ಪಾರ್ಶ್ವದಲ್ಲಿ ಒಂದು ಕಡೆಗೆ ಅತ್ಯಂತ ಎತ್ತರದಲ್ಲಿ ಗುರು ಡೋಮಾರ್ ಸರೋವರ ಇದೆ. ಅತ್ಯಂತ ಹಿಮಾಚ್ಛಾದಿತ ವಾತಾವರಣದಲ್ಲಿ ಇಡೀ ಒಂದು ಸರೋವರ ಹೆಪ್ಪಗಟ್ಟಿದ್ರು ಕೂಡ ಅಲ್ಲಿ ಒಂದಷ್ಟು ಜಾಗ ಮಾತ್ರ, ಒಂದು ಮೂಲೆಯಲ್ಲಿ ನೀರು ಹಾಗೇ ಇರುತ್ತದೆ. ಅದು ಯಾವ ಕಾಲದಲ್ಲೂ ಕೂಡ ಹಿಮಗಟ್ಟೋದಿಲ್ಲ, ಕೆಟ್ಟಗಟ್ಟೋದಿಲ್ಲ, ನೀರು ಹಾಗೇ ಇರುತ್ತದೆ. ಯಾಕಲ್ಲಿ ಮಾತ್ರ ಹಾಗೆ, ಆ ಪ್ರಾಂತ್ಯದಲ್ಲಿ ಸುತ್ತಮುತ್ತ ಇರುವಂತ ಅನೇಕ ಜನರಿಗೆ ನೀರಿನ ಅನಿವಾರ್ಯತೆ ಬಿದ್ರೆ ಮತ್ತೆ ಬೇರೆ ನೀರು ಸಿಗದೆ ಹೋದಾಗ ಅಲ್ಲಿ ನೀರು ಇರುತ್ತದೆ. ಹಾಗಾಗಿ ಅಲ್ಲಿ ಓಡಾಡುವಂತ, ಅಲ್ಲಿ ಅಡ್ಡಾಡುವಂತ ಜನರಿಗೆ, ಯಾತ್ರಿಕರಿಗೆ ಅಥವಾ ದರ್ಶಕರಿಗೆ ಅಥವಾ ವೀಕ್ಷಕರಿಗೆ, ಅಲ್ಲಿ ಬಂದವರಿಗೆ ನೀರು ಬೇಕಾದ್ರೆ ಸಿಗಲಿ ಅನ್ನೋ ಸಲುವಾಗಿ ಹಿಂದೆ ಯಾರದೋ ಒಂದು ಪ್ರಾರ್ಥನೆಯ ಮೇರೆಗೆ ಬುದ್ಧ ಭಿಕ್ಷು ಅಥವಾ ಬುದ್ಧ ಸನ್ಯಾಸಿ ಆಗಿದ್ದಂತಹ ಒಬ್ಬ ತಾಂತ್ರಿಕ ಸನ್ಯಾಸಿ ಪದ್ಮಸಂಭವ ಅಂತ ಹೆಸರು. ಅವರ ಒಂದು ಕಾಲಮಾನದಲ್ಲಿ, ಸಾಮಾನ್ಯ 17ನೇ ಶತಮಾನದಲ್ಲಿ ಅವರು ಅಲ್ಲಿ ಬಂದಿದ್ರಂತೆ. ಸಂತ ಪದ್ಮಸಂಭವ ಅವರು ಅಲ್ಲಿ ಬಂದಿದ್ರು, ನೋಡಿದ್ರು, ಜನರ ಅಪೇಕ್ಷೆಯ ಮೇರೆಗೆ, ಜನರ ಕೋರಿಕೆ ಮೇರೆಗೆ, ಜನರ ವಿನಂತಿಯ ಮೇರೆಗೆ ಆ ಒಂದು ಸರೋವರದಲ್ಲಿ ಒಂದಷ್ಟು ಜಾಗ ಹಾಗೆ ಒಂದು ಮೂಲೆಯಲ್ಲಿ ಹಾಗೆ ನೀರು ಹಾಗೆ ಇರಬೇಕು, ಏನು ಬದಲಾಗಬಾರದು ಅಂತ ಸೃಷ್ಟಿ ಮಾಡಿ ಹಾಗೆ ಮಾಡಿಬಿಟ್ರವರು. ತನ್ನ ತಪೋಬಲದಿಂದ, ತನ್ನ ತಪ ಪ್ರಭಾವದಿಂದ, ತಪಶಕ್ತಿಯಿಂದ ಆ ಜಾಗದಲ್ಲಿ ನೀರು ಹೆಪ್ಪುಗಟ್ಟದಂತೆ, ಹಿಮವಾಗದಂತೆ, ಹಾಗೆ ನೀರಾಗಿ ಸದಾಕಾಲ ಇರುವಂತೆ ಅದಕ್ಕೊಂದು ವರವನ್ನು ಕೊಟ್ಟರು ಆ ಸರೋವರಕ್ಕೆ, ಅಥವಾ ಹಾಗಾಗುವಂತೆ ಸೃಷ್ಟಿ ಮಾಡಿಬಿಟ್ರು ಅಂತ ಜನ ಹೇಳ್ತಾರೆ. ಇದನ್ನ ಇವತ್ತಿಗೂ ಕೂಡ ಜನ ಅಲ್ಲಿ ಹೇಳ್ತಾ ಇರ್ತಾರೆ. ಅಲ್ಲಿ ಹೋದವರು ಅದನ್ನು ಖುದ್ದಾಗಿ ನೋಡಬಹುದು. ಇಡೀ ಸರೋವರ ಹೆಪ್ಪುಗಟ್ಟಿದ್ರು ಕೂಡ ಆ ಒಂದ್ ಕಡೆ ಮಾತ್ರ ನೀರು ಹಾಗೆಯೇ ಇರುತ್ತೆ. ಕಥೆಯನ್ನು ಹೇಳಿದೆ, ಆದ್ರೆ ಹೇಗಾಯ್ತು, ಹೇಗ್ ಮಾಡ್ಲಿಕ್ಕೆ ಸಾಧ್ಯ, ಅದು ಒಂದು ಭಾಗ ಮಾತ್ರ ಏನಿದೆ ಅಲ್ಲಿ, ಯಾಕೆ ಹಾಗಾಗ್ತಾ ಇಲ್ಲ, ಯಾಕೆ ಹೆಪ್ಪುಗಟ್ತಾ ಇಲ್ಲ, ಯಾಕೆ ನೀರೇ ಆಗಿರ್ತಾ ಇದೆ ಅನ್ನೋ ಬಗ್ಗೆ ಎಲ್ಲರಿಗೂ ಕುತೂಹಲ ಇದೆ. ಆದ್ರೆ ಕುತೂಹಲ ತಣಿಸೋದಕ್ಕೆ ಯಾವುದೋ ಒಂದು ಕಾರಣ ಸಿಗ್ತಾ ಇಲ್ಲ. ಇನ್ನು ಎರಡನೇದು ರೂಪಕುಂಡ ಅಂತ ಬರುತ್ತೆ. ಸಾಮಾನ್ಯ ಹಿಮಾಲಯ ಆ ಕಡೆಗೆ ಹೋದವರು ರೂಪಕುಂಡ ಬಗ್ಗೆ ಕೇಳಿರ್ತಾರೆ, ಸುದ್ದಿ ಕೇಳಿರ್ತಾರೆ. ಹಿಮಾಲಯದ ಟ್ರೆಕ್ಕಿಂಗ್ ಹೋದವರು ಕೇಳಿರ್ತಾರೆ. ಹಿಮಾಲಯದಲ್ಲೇ ಅನೇಕ ಯಾತ್ರಾ ಸ್ಥಾನಗಳಿವೆ. ನಮ್ಮ ಕೇದಾರನಾಥ್, ಬದ್ರಿನಾಥ್, ಈ ತರದ್ದೆಲ್ಲ ಚಾರಧಾಮಗಳಲ್ಲಿ ಮುಕ್ಕಾಲು ಭಾಗ ಆ ಕಡೆಗೆ
ಇರೋದ್ರಿಂದ ಅಲ್ಲೆಲ್ಲ ಹೋದಂತಹ ಜನ ಇದನ್ನು ನೋಡ್ತಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ, ಅದಷ್ಟೇ ನೋಡ್ಕೊಂಡು ಬರ್ತಾರೆ. ಯಾಕಂದ್ರೆ ಹಿಮಾಲಯ ಬಹು ವಿಸ್ತಾರವಾದ ಪ್ರದೇಶ, ಹಾಗಾಗಿ ಟ್ರೆಕ್ಕಿಂಗ್ ಅಂತಲೇ ಹೋದವರು ಅದು ಬೇರೆ ಬೇರೆ ವಿಭಾಗದಲ್ಲಿ ಕುಲು ಮನಾಲಿ ಅಂತೆಲ್ಲ ಕೇಳಿರ್ತೀರಿ. ಹಾಗೆ ಸಾಕಷ್ಟು ಪ್ರದೇಶಗಳಿವೆ. ಒಂದು ಪ್ರದೇಶ ರೂಪುಗೊಂಡಿದೆ, ಆ ರೂಪುಗೊಂಡು ಅತ್ಯಂತ ಎತ್ತರದ ಜಾಗದಲ್ಲಿ ಆಗಿರುವಂತದ್ದು, ಅದೊಂದು ದೊಡ್ಡ ಕತೆ. ರೂಪುಗೊಂಡ ರಹಸ್ಯ, ಅದ್ರ ಬಗ್ಗೆ ರೂಪುಗೊಂಡ ರಹಸ್ಯ ಅಂತ ಒಂದು ಲೇಖನವನ್ನ ಕರ್ಮವೀರದಲ್ಲಿ ಒಂದು 6-7 ವರ್ಷಗಳ ಹಿಂದೆ ನಾನು ಬರೆದಿದ್ದೆ. ರೂಪುಗೊಂಡ ರಹಸ್ಯ ಏನು ಅಂತಂದ್ರೆ, ಅಲ್ಲಿ ಅನೇಕ ಅಸ್ಥಿ ಪಂಜರಗಳು, ಮೂಳೆಗಳು, ಜನರ ಹಸಿ ಮಾಂಸ ಅಂಟಿದಂತಹ ಕೆಲವೊಂದು ಮೂಳೆಗಳು ಇನ್ನೂ ಕಾಣಿಸಿರ್ತವೆ, ತಲೆ ಬೋರ್ಡ್ಗಳು ಎಲ್ಲ ಕಾಣಿಸಿರ್ತವೆ. ಯಾರಪ್ಪ ಇದು, ಯಾರು ಅವರು ಅಷ್ಟೊಂದು ಜನ ಸತ್ತೋಗ್ಬಿಟ್ಟಿದ್ದಾರೆ ಅಂತ ಅನೇಕ ಜನ ತಲೆಕೆಡಿಸಿಕೊಂಡಿದ್ದಾರೆ. ವಿಜ್ಞಾನಿಗಳು ಕೂಡ ತಲೆಕೆಡಿಸಿಕೊಂಡಿದ್ದಾರೆ. ಜಗತ್ತಿನಾದ್ಯಂತ ಮಾಹಿತಿಗಳನ್ನು ಸಂಗ್ರಹಿಸುವಂತಹ ವಿಜ್ಞಾನಿಗಳು ಅಲ್ಲಿ ಅನೇಕ DNAಗಳನ್ನ ತೆಗೆದುಕೊಂಡು ಹೋಗಿದ್ದಾರಂತೆ. ಬೇರೆ ಬೇರೆ ಸ್ಪೆಸಿಸ್ ಅಂತ ನಾವು ಹೇಳ್ತೀವಲ್ಲ, ಸ್ಪೆಸಿಮನ್ ಅಂತ ಹೇಳಬಹುದು ಬೇಕಾದ್ರೆ. ಹಾಗೆ ಮನುಷ್ಯರ ಒಂದು ಅವಲೋಕನ, DNA ಅವಲೋಕನ ಮಾಡೋದಕ್ಕೋಸ್ಕರ ಜಾಗತಿಕ ವಿಜ್ಞಾನಿಗಳು ಸಮೂಹ, ಒಂದು ಸಮಿತಿ ಅಲ್ಲಿಗೆ ಬಂದು ಭಾರತದ ಬೇರೆ ಬೇರೆ ಪ್ರಾಂತದ ಜನಾಂಗಗಳ ಸ್ಪೆಸಿಸ್ ತಗೊಂಡು, DNA ತಗೊಂಡು ಜಗತ್ತಿನಾದ್ಯಂತ ಬೇರೆ ಬೇರೆ DNAಗಳನ್ನು ಸಂಗ್ರಹಿಸಿ ಒಟ್ಟು 8,000 DNAಗಳನ್ನ ಸಂಗ್ರಹಿಸಿದಾರಂತೆ. ಅದರೊಳಗೆ ಅವರು ನಿರ್ಧಾರಕ್ಕೆ ಬರ್ತಾರೆ, ಈ ಮನುಷ್ಯರಲ್ಲಿ ನಾವು ಆ ರೀತಿ ಈ ರೀತಿ ಅಂತೆಲ್ಲ ಹೇಳ್ತೇವೆ, ಆದ್ರೆ 5,000 ಬೇರೆ ಬೇರೆ ರೀತಿಯ ಜನಾಂಗ ಅಥವಾ ಬೇರೆ ಬೇರೆ ರೀತಿಯ ಜನಗಳು ಇದ್ದಾರೆ ಅಂತ. ಆಕಾರ, ಬಣ್ಣ, ರೂಪ ಅಥವಾ ಸೈಜ್ ಅಂದ್ರೆ ಎಷ್ಟು ಎತ್ತರ, ಉದ್ದ, ಅಗಲ, ಇದನ್ನೆಲ್ಲ ಅವಲಂಬಿಸಿಕೊಂಡು, ಇದನ್ನೆಲ್ಲ ನೋಡಿಕೊಂಡು ನಾವು ಹೊರಗಡೆ ಹೇಳೋದಾದ್ರೆ ಅವರು DNA ನೋಡ್ಕೊಂಡು ಹೇಳ್ತಾರೆ, 8,000 ಸ್ಯಾಂಪಲ್ಸ್ ಅನ್ನು ಕಲೆಕ್ಟ್ ಮಾಡಿಕೊಂಡು ಹಲವಾರು ರೀತಿಯಲ್ಲಿ ತುಲನಾತ್ಮಕವಾಗಿ ಸಂಶೋಧಿಸಿ 5,000 ಬೇರೆ ಬೇರೆ ರೀತಿಯ ಜನಗಳು ಇದ್ದಾರೆ ಅಂತ ಹೇಳ್ತಾರೆ. ಈ ಒಂದು ರೂಪುಗೊಂಡ ರಹಸ್ಯದ ಬಗ್ಗೆ ಹೇಳುವ ವಿದ್ಯಾರ್ಥಿ ಅಂತ ನಾವು ಮಾತು ಬರಬಹುದು. ಅಲ್ಲಿ ರೂಪುಗೊಂಡಲ್ಲಿ ಬಿದ್ದಿರುವಂತಹ ಅಸ್ಥಿ ಪಂಜರಗಳಲ್ಲಿ ಅತ್ಯಂತ ಉದ್ದವಾದ ಕೆಲವು ಅಸ್ಥಿ ಪಂಜರಗಳಿದ್ರೆ, ಕೆಲವು ಮಧ್ಯಮ ಸೈಜಿನ, ಇನ್ನು ಕೆಲವು ಕುಳ್ಳಗಿನ ವ್ಯಕ್ತಿಗಳ ಅಸ್ಥಿ ಪಂಜರಗಳು ಕಾಣ್ತವೆ. ಅವು ಮಕ್ಕಳದ್ದಂತೂ ಅಲ್ಲ, ದೊಡ್ಡವರದೇ. ಯಾಕೆಂದ್ರೆ ಅದನ್ನೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಸಂಶೋಧನೆ ನಡೆಸಿದ್ದಾರೆ, ದೊಡ್ಡವರದೇ, ಮಕ್ಕಳ ಅಸ್ಥಿ ಪಂಜರಗಳು ಅಲ್ಲ. ಹಾಗಾದ್ರೆ ಹೇಗೆ ಇದು? ದೊಡ್ಡದೂ ಇದೆ, ಮಧ್ಯಮ ಗಾತ್ರದ್ದು, ಮಧ್ಯಮ ಸೈಜಿಂದು ಇದೆ ಮತ್ತು ಕುಳ್ಳ ಸೈಜಿಂದು ಕೂಡ ಇದೆ. ಹಾಗಾದ್ರೆ ಹೇಗೆ ಹೀಗೆ ಬಂತು ಅನ್ನೋ ಸಲುವಾಗಿ ಅನೇಕ ರೀತಿಯಲ್ಲಿ ತಲೆ ಕೆರೆಕೊಂಡು ಇದ್ದಾರೆ ವಿಜ್ಞಾನಿಗಳು ಕೂಡ. ಅದ್ರ ಬಗ್ಗೆ ತಲೆಕರಿಸಿಕೊಂಡಿದ್ದಾರೆ. ಕೆಲವರು ಅಲ್ಲಿ ಪ್ರಾದೇಶಿಕವಾಗಿ ಗ್ರಾಮ್ಯ ಕಥೆಯನ್ನು ಹೇಳ್ತಾರೆ, ಅದು ಇದ್ದಿರಲೂಬಹುದು. ಹಿಮಾಲಯದ ಆ ಎತ್ತರದಲ್ಲಿ ಅದಕ್ಕೂ ಮೇಲ್ಭಾಗದಲ್ಲಿ ದೊಡ್ಡ ಪರ್ವತ ಪ್ರದೇಶದಲ್ಲಿ ಒಂದು ದೇವಿಯ ಸ್ಥಾನ ಇದೆ. ಅಲ್ಲಿ ಆ ದೇವಿ ಸ್ಥಾನದಲ್ಲಿ ವಿಶೇಷವಾದ ಪೂಜೆ ಅರ್ಚನೆಗಳು ಜಾತ್ರೆ ರೀತಿಯಲ್ಲಿ ನಡೆಯುತ್ತೆ. ಆ ಸಮಯದಲ್ಲಿ ಹಿಂದೆ ಯಾವುದೋ ಒಂದು ಶತಮಾನದಲ್ಲಿ ರಾಜರು ಅಲ್ಲಿಗೆ ಹೋಗಿ ಪೂಜೆಗಳನ್ನು ಸಲ್ಲಿಸುತ್ತಿದ್ರು. ಅವರಿಗೆ ಸಹಾಯಕರಾಗಿ, ಅವರ ಸಂತೋಷಕ್ಕಾಗಿ ಬೇರೆ ಬೇರೆ ರೀತಿಯ ಸೈನಿಕರೋ ಅಥವಾ ಸೇವಕರೋ ಇವರೆಲ್ಲ ಜೊತೆಗೂಡಿ ಹೋಗ್ತಾ ಇದ್ರು. ಅವರಲ್ಲಿ ಕಲಾವಿದರು, ನೃತ್ಯಗಾರರು, ಸಂಗೀತಗಾರರು ಈ ತರದವರೆಲ್ಲ ಸೇರಿಕೊಂಡು ಒಟ್ಟಿಗೆ ಹೋಗ್ತಾ ಇದ್ರು. ಹೀಗೆ ಅಲ್ಲಿ ಒಂದು ದೊಡ್ಡ ಮೇಳ ಅಥವಾ ಜಾತ್ರೆಯ ರೀತಿಯಲ್ಲಿ ಪೂಜೆಯನ್ನು ಸಲ್ಲಿಸುವುದಕ್ಕೆ ಹೋದಾಗ ಒಬ್ಬ ರಾಜನಿಗೆ ದೇವಿಯಿಂದ ಶಾಪ ಬಂದು ಜೋರಾಗಿ ಮೇಘ ಸ್ಫೋಟವಾಗಿ ಪರ್ವತ ಶ್ರೇಣಿಯ ಎತ್ತರದ ಭಾಗವನ್ನು ತೊಳೆದು ಕೆಳಗಡೆಗೆ ಈ ರೂಪುಗೊಂಡ ಲೇಖಿಗೆ ಅವರು ಬಂದು ರೂಪುಗೊಂಡ ಸರೋವರಕ್ಕೆ ಬಂದು ಬಿದ್ದರು, ಅಲ್ಲಿ ನೀರಿನಲ್ಲಿ ಮುಳುಗಿ ಸತ್ತರು, ಹಾಗೆ ಅವರ ಅಲ್ಲೇ ಅಂತ ಒಂದು ಕಥೆಯನ್ನ ಅವರು ಹೇಳ್ತಾರೆ. ಅದು ಬಹುಶಃ ಸತ್ಯಕ್ಕೆ ಹತ್ತಿರವಾದ ಮಾತು ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂತಂದ್ರೆ ಅಲ್ಲಿ ಸಿಕ್ಕಿದಂತ ಅಸ್ಥಿ ಪಂಜರಗಳಿಗೆ ಇರುವಂತಹ ಕೆಲವೊಂದು ಆಭರಣಗಳು ಕೂಡ ಕೆಲವು ಸಿಕ್ಕಿವೆ. ಅಲ್ಲಿ ಬಂಗಾರದ ಆಭರಣಗಳನ್ನು ಬಹುಶಃ ಜನರು ಇಡ್ಲಿಕ್ಕಿಲ್ಲ, ಆದ್ರೆ ಬಂಗಾರೇತರ ಬೇರೆ ಲೋಹಗಳ ಆಭರಣಗಳು ಅಥವಾ ಬೇರೆ ಬೇರೆ ಮರದ ಆಭರಣಗಳು ಈ ತರದ್ದೆಲ್ಲ ಸಿಕ್ಕಿದೆ ಅಂತ ಗೊತ್ತಾಗ್ತಾ ಇದೆ. ಆ ತರದ ಆಭರಣಗಳು, ಅಲಂಕಾರಿಕ ವಸ್ತುಗಳು ಅವುಗಳನ್ನೆಲ್ಲ ಗಮನಿಸಿದಾಗ ಅದು ಯಾರಿಗೆ ಸಂಬಂಧಪಟ್ಟಿದ್ದು, ಯಾರ್ಯಾರು ಬಳಸಿರ್ಬೋದು, ಯಾವ ಕಾಲದಿರ್ಬೋದು, ಅದರ ಮೇಲೆಲ್ಲ ಸಂಶೋಧನೆಗಳು ನಡೆದಿವೆ. ಸಾಮಾನ್ಯ 5-6 ಶತಮಾನಗಳ ಹಿಂದೆ ಯಾವಾಗಲೂ ಎಂದೋ ಅಲ್ಲಿ ಈ ಘಟನೆ ನಡೆದಿದೆ. ಒಂದಷ್ಟು ಜನ, ಸುಮಾರು 500-600 ಜನರಷ್ಟು ಅಲ್ಲಿ ಓಡಾಡ್ತಾ ಇದ್ರು. ಓಡಾಡುವಾಗ ಅವರು ಹಾಗೆ ರೂಪುಗೊಂಡು ಸರೋವರಕ್ಕೆ ಮೇಲಿನಿಂದ ತೊಳೆದು ಬಂದು ಬಿದ್ದು ಹಸುನೀಗಿದ್ರು. ಅವರೆಲ್ಲ ಹಾಗೆ ಹಸುನೀಗಿದ ನಂತರ ಎಷ್ಟೋ ಕಾಲ ಆದ್ರೂ ಕೂಡ ಆ ಹಿಮಾಚಲಿತ ಪ್ರದೇಶ ಆಗಿರೋದ್ರಿಂದ ಹೆಣಗಳೆಲ್ಲ ಹಾಗೆ ಇದ್ವು. ಕಾಲಾನುಕಾಲದಲ್ಲಿ ಪ್ರಾಣಿ ಪಕ್ಷಿಗಳು ತಿಂದು ಉಳಿದಂತಹ ಭಾಗ ಹಾಗೆ ಅಂಟುಕೊಂಡು ಅಸ್ಥಿ ಪಂಜರಕ್ಕೆ ಹಾಗೆ ಉಳಿತು ಅಂತ ಹೇಳಬಹುದು. ಇನ್ನೂ ಕೂಡ ಅಲ್ಲಿ ಹಾಗೆ ಕಾಣ್ತಾ ಇದೆ. ಇದು ರೂಪುಗೊಂಡ ತಾಣದ ವಿವರ. ಮುಂದೆ ಬೇರೆ ಒಂದು ತಾಣದ ಬಗ್ಗೆ ತಮಗೆ ಹೇಳ್ತೇನೆ. ಇದು 3ನೇ ತಾಣ. ಬುದ್ಧಿಸ್ಟ್ ಮಾಂಕ್ ಅಥವಾ
ಬೌದ್ಧ ಸನ್ಯಾಸಿ ಪದ್ಮಸಂಭವ ಅವರ ಬಗ್ಗೆ ಹೇಳ್ತಾ ಇದ್ದೆ. ಭೂತಾನ್ನಲ್ಲಿ ಹಿಮಾಲಯದ ಅತ್ಯಂತ ಎತ್ತರದ ಪ್ರದೇಶ ಒಂದಿದೆ, ಅಲ್ಲಿ ಟೈಗರ್ ಮಾನಾಸ್ಟ್ರಿ ಅಂತ ಕರೀತಾರೆ, ಅಂದ್ರೆ ಹುಲಿಯ ಧಾಮ ಅಥವಾ ಹುಲಿಯ ಆಶ್ರಮ ಅಥವಾ ಹುಲಿ ಮಠ ಅಂತ ಹೇಳ್ಬೋದು. ಆ ಪ್ರಾಂತ್ಯದಲ್ಲಿ ಆ ಕಾಲದಲ್ಲಿ ಅಷ್ಟು ಎತ್ತರದಲ್ಲಿ ಯಾರು ಓಡಾಡ್ತಾ ಇರ್ಲಿಲ್ವಂತೆ. ಅಲ್ಲಿ ಸಾಮಾನ್ಯವಾಗಿ ಜನರು ಹೋಗೋದು ಕೂಡ ತುಂಬಾ ಕಷ್ಟ ಇತ್ತು, ಭಾರಿ ದುರ್ಗಮ ಪ್ರದೇಶ. ಅಂತ ಒಂದು ಕಡಿದಾದ ಒಂದು ಏರಿಯಾ ಮೇಲೆ ಒಂದು ಆಶ್ರಮವನ್ನ ಕಟ್ಟಿಕೊಂಡು ತಪಸ್ಸು ಮಾಡಿದಂತಹ ವ್ಯಕ್ತಿ ತಾಂತ್ರಿಕ ಸನ್ಯಾಸಿ ಪದ್ಮಸಂಭವ. ಅವರು ಅಲ್ಲಿಗೆ ಬರುವಾಗ ಹುಲಿಯ ಮೇಲೆ ಕುಳಿತುಕೊಂಡು ಅಲ್ಲೆಲ್ಲ ಓಡಾಡ್ತಿದ್ರು ಅಂತ ಜನ ಹೇಳ್ತಾರೆ. ಹಾಗಾಗಿ ಅದು ಟೈಗರ್ ಮಾನಾಸ್ಟ್ರಿ ಅಂತ ಹೆಸರಾಗಿದೆ. ಅತ್ಯಂತ ಎತ್ತರವಾದ ಪ್ರದೇಶದಲ್ಲಿ ಅಲ್ಲಿದೆ. ಇವತ್ತಿಗೂ ಕೂಡ ಅಲ್ಲಿ ಮಠ ಅಥವಾ ಆಶ್ರಮ ಏನಿದೆ ಬೌದ್ಧ ಭಿಕ್ಷುಗಳದ್ದು, ಅಲ್ಲಿ ಒಳಗಡೆ ಕ್ಯಾಮರಾ ಮತ್ತು ಇತ್ಯಾದಿ ವಿಡಿಯೋ ಮುಂತಾದವುಗಳನ್ನು ಮಾಡೋದಕ್ಕೆ ಅನುಮತಿ ಇಲ್ಲ. ಆ ಮಠದ ಒಳಗೇನಿದೆ, ಆಶ್ರಮದಲ್ಲಿ ಏನಿದೆ ಅನ್ನೋ ಬಗ್ಗೆ ಅಲ್ಲಿ ಮಾಹಿತಿ ಸಿಗೋದಿಲ್ಲ. ಬಹುಶಃ ಬೌದ್ಧ ಸಂಪ್ರದಾಯದ ಪ್ರಕಾರ ಏನೆಲ್ಲ ಆಚರಣೆಗಳಿರ್ತವೋ ಅದಕ್ಕೆ ಸಂಬಂಧಪಟ್ಟಂತಹ ಪರಿಕರಗಳು ಮತ್ತು ಆ ಅನಾದಿ ಕಾಲದ ಕೆಲವೊಂದು ವಸ್ತುಗಳು ಸುವಸ್ತುಗಳು ಇರಬಹುದು. ವಿಶೇಷ ಅಂದ್ರೆ ಈ ಮಾನಾಸ್ಟ್ರಿ ಅಥವಾ ಈ ಮಠ ಏನಿದೆ ಅದು 17ನೇ ಶತಮಾನದ ಪೂರ್ವ ಭಾಗದಲ್ಲಿ ಆದಿಭಾಗದಲ್ಲಿ ಸ್ಥಾಪಿತವಾದಂತಹ ಮಠ. ಆದ್ರೆ ಇವತ್ತಿಗೂ ಕೂಡ ಆ ಕಟ್ಟಡ ಈವಾಗಲೇ ಮಾಡಿದ್ದೆ ಅನ್ನುವಷ್ಟು ಹೊಸದಾಗಿದೆ. ದಿನ ದಿನವೂ ಕೂಡ ಪಸ್ತರಂತೆ ಕಾಣುತ್ತದೆ ಆ ಕಟ್ಟಡ. ಅದೇ ಒಂದು ಆ ತಾಣದ ವಿಶೇಷ. ಗಂಖರ್ ಫಂಜುಮ್ ಅನ್ನೋದು ಭೂತಾನ್ನಲ್ಲಿ ಇನ್ನೊಂದು ಜಾಗ. ಅದು ಕೂಡ ಹಿಮಾಲಯದ ಅಲ್ಟಿಟ್ಯೂಡ್ ಅಥವಾ ಎತ್ತರದ ಹಿಮಾಚಲಿತ ಪ್ರದೇಶದಲ್ಲಿ ಅದು ಕಂಡು ಬರುತ್ತದೆ. ಸಾಮಾನ್ಯವಾಗಿ ಭೂತಾನ್ನಲ್ಲಿ ಬೇರೆಲ್ಲ ಸ್ಥಾನಗಳನ್ನ ಅಥವಾ ಪ್ರದೇಶಗಳನ್ನ ಕ್ಷೇತ್ರಗಳನ್ನ ನೋಡಿಕೊಂಡು ಕೊನೆಯ ಕ್ಷೇತ್ರವಾಗಿ ಟ್ರೆಕ್ಕಿಂಗ್ ಆಗಿ ಜನ ಉಳಿಸ್ಕೊಂಡಿರ್ತಾರೆ. ಇಲ್ಲಿ ಹೋಗೋದು ತುಂಬಾ ಕಠಿಣ, ಅತ್ಯಂತ ದುರ್ಗಮವಾದ ಪ್ರದೇಶ ಆಗಿರೋದ್ರಿಂದ ಎಂಟದೆಯ ಬಂಟ್ರೆ ಇಲ್ಲಿ ಹೋಗ್ಬೇಕಾಗ್ತದೆ. ಯಾಕೆಂದ್ರೆ ಇದು ನಿಸರ್ಗದ ಜೊತೆಗೆ ಹೋರಾಟ ಮಾಡಿ ಹೋಗ್ಬೇಕಾದಂತಹ ವಾಹನ ಅಲ್ಲಿ ಹೋಗಲು ಸಾಧ್ಯ ಇಲ್ಲ, ಅಥವಾ ಬೇರೆ ಯಾವುದೇ ರೂಪದಲ್ಲಿ ಅಲ್ಲಿ ಹೋಗಿ ಇಳಿಯೋದು ತುಂಬಾ ಕಷ್ಟ. ಹಾಗಾಗಿ ಹತ್ಕೊಂಡು ಈ ಒಂದು ಎತ್ತರದ ಪ್ರದೇಶಕ್ಕೆ ಹೋಗಬೇಕಾಗ್ತದೆ. ಅತ್ಯಂತ ಶೀತಲವಾದ ಪ್ರದೇಶ ಅದು ಅಂತ ಗೊತ್ತಾಗ್ತದೆ. ಅಲ್ಲಿಯೂ ಕೂಡ ಚಿಕ್ಕ ಪುಟ್ಟ ಸರೋವರಗಳು ನೋಡೋದಕ್ಕಿವೆ. ಗಂಕರ್ ಪಂಜುಮ್ ಅಂತ ಒಂದು ರಹಸ್ಯ ತಾಣವಾಗಿ ಕೆಲವರಿಗೆ ಮಾತ್ರ ನೋಡೋದಕ್ಕೆ ಸಾಧ್ಯ ಆಗುವಂತ ಒಂದು ಪ್ರದೇಶ. ಜ್ಞಾನ ಗಂಜ್ ಅಂತ ನೀವು ಬಹುಶಃ ಕೇಳಿರ್ತೀವಿ. ರಾಮಾಯಣದಲ್ಲಿ ನಮ್ಮ ಆಂಜನೇಯ ಹಿಮಾಲಯದ ಪ್ರಾಂತ್ಯದಲ್ಲಿ ಇರುವಂತಹ ಪರ್ವತವನ್ನ ಎತ್ಕೊಂಡು ಬಂದ, ಸಂಜೀವಿನಿ ಇರೋದಕ್ಕಾಗಿ ಅಲ್ಲಿ ಹೋಗಿದ್ನಲ್ಲ, ತಿಳ್ಕೊಂಡಂತಹ ಆಂಜನೇಯ ಅಲ್ಲಿ ಹೋಗಿ ಹುಡುಕಿದಾಗ ಅವನಿಗೆ ನೇರವಾಗಿ ಅಲ್ಲಿ ಸಲಹೆಯನ್ನು ಕೊಡುವಂತ ಯಾರು ಕಾಣಲಿಲ್ಲ, ಸಿಗ್ಲಿಲ್ಲ. ಏನ್ ಮಾಡೋದು, ಅಲ್ಲೆಲ್ಲ ನೋಡ್ತಾನೆ. ಅಲ್ಲಿ ರಾತ್ರಿ ಹೊತ್ತಿನಲ್ಲಿ ನಕ್ಷತ್ರದಂತೆ ಮಿನುಗುವಂತಹ ಸಸ್ಯ ವೈವಿಧ್ಯಗಳು ಕಾಣುತ್ತವೆ. ಅಂತ ಸಸ್ಯಗಳ ನಡುವೆ ಯಾವುದು ಔಷಧಿ ಸಂಜೀವಿನಿ ಅಂತ ಆಂಜನೇಯರಿಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಇದೇ ಅಂತ ಗೊತ್ತು ಮಾಡೋದಕ್ಕೆ ಕಷ್ಟ ಅಂತ ಬಂದಾಗ ಆ ಪರ್ವತವನ್ನೇ ಎತ್ಕೊಂಡು ಬಂದು ಲಕ್ಷ್ಮಣನನ್ನ ಉಳಿಸ್ಕೊಳ್ಳೋದಕ್ಕೆ ಮೂರ್ಛೆಯಿಂದ ಎಬ್ಸೋದಕ್ಕೆ ಸಾಧ್ಯ ಆಯ್ತು ಅಂತ ಗೊತ್ತಾಗ್ತದೆ. ಈ ಒಂದು ತಾಣ ಜ್ಞಾನಗಂಜ್ ಅಂತ ಇವತ್ತು ಅನೇಕ ಜನ ಹೇಳ್ತಾರೆ. ಅದು ಟಿಬೆಟ್ನ ಒಂದು ಭಾಗದಲ್ಲಿ ಹಿಮಾಲಯದ ಒಂದು ಪ್ರಾಂತವಾಗಿ ಇವತ್ತಿನ ಚೀನಾ ಮತ್ತು ಭಾರತದ ಗಡಿ ಭಾಗ ಅಂತ ಹೇಳಬಹುದು, ಅಥವಾ ಚೀನಾ ಅಂತಲೇ ಕೂಡ ಹೇಳಬಹುದು. ಟಿಬೆಟ್ನ ಒಂದು ಭಾಷೆಯಲ್ಲಿ ಅದು ಜ್ಞಾನಗಂಜ್ ಬರುತ್ತದೆ ಅಂತ ಹೇಳ್ತಾರೆ. ಆದ್ರೆ ಇದು ಯಾರಿಗೂ ಸಾಮಾನ್ಯ ಕಾಣಿಸುವಂತಹ ಪ್ರದೇಶ ಅಲ್ಲ. ಹಿಮಾಲಯಕ್ಕೆ ಎಷ್ಟೋ ಜನ ಹೋಗ್ತಾರೆ, ಎಲ್ಲೆಲ್ಲೋ ಟ್ರೆಕ್ಕಿಂಗ್ ಹೋಗ್ತಾರೆ, ಅಂದ್ರೆ ಪರ್ವತಾರೋಹಿಗಳಾಗಿ ಹೋಗ್ತಾರೆ. ಆದ್ರೆ ಹೋದವರಿಗೆಲ್ಲ ಅದು ಕಾಣಸಿಗುವಂತದ್ದಲ್ಲ. ಅಲ್ಲಿ ಹೋಗುವುದಕ್ಕೆ ಪೂರ್ವದ ಪುಣ್ಯ ಬೇಕು, ಮತ್ತು ಸಾಧು ಸಂತರಾದವರು ವಿರಕ್ತರು ಅತ್ಯಂತ ಉನ್ನತಿಯನ್ನ ಸಾಧಿಸಿದವರು ಧರ್ಮ ಮಾರ್ಗದಲ್ಲಿ ಅಥವಾ ಆಧ್ಯಾತ್ಮಿಕ ಪಥದಲ್ಲಿ ಉನ್ನತ ಹಂತವನ್ನ ತಲುಪಿದವರು ಮಾತ್ರ ಅಲ್ಲಿ ಹೋಗೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಇವತ್ತಿಗೂ ಕೂಡ ಕೆಲವು ಸಾಧು ಸಂತರು ಹೇಳ್ತಾ ಇರ್ತಾರೆ, ಹಿಮಾಲಯದಲ್ಲಿ ಎಷ್ಟೋ ಸಾವಿರ ಸಾವಿರ ಸಾಧು ಸಂತರು ಇರ್ತಾರೆ, ಆದ್ರೆ ಅಲ್ಲಿರುವ ಸಾಧು ಸಂತರಿಗೂ ಕೂಡ ಎಲ್ಲರಿಗೂ ಅದು ಕಾಣಿಸೋದಿಲ್ಲ. ಅದರ ವೈಶಿಷ್ಟ್ಯವೇ ಹಾಗೆ, ಯಾರು ಒಂದು ಹಂತವನ್ನ ದಾಟಿ ಮೋಕ್ಷವನ್ನ ಅಥವಾ ವಿರಕ್ತರಾಗಿ ಸಮಾಧಿಯಲ್ಲಿ ಕಂಡುಕೊಂಡಂತಹ ಸಾಧು ಸಂತರು ಇರ್ತಾರೋ ಪ್ಯೂರಿಫೈ ಆಗಿ ಆ ಲೆವೆಲ್ಗೆ ಬರಬೇಕು ಅಂತ ಅರ್ಥ. ಅಂದ್ರೆ ಜನ್ಮಾಂತರಗಳ ವಾಸನೆಗಳನ್ನ ಕಳೆದುಕೊಂಡು ಮೋಕ್ಷದೆಡೆಗೆ ಹೊರಟಂತಹ ಒಂದು ಸನ್ಯಾಸಿಯಾಗಿರುತ್ತಾರೆ. ಅಂತವರಿಗೆ ಮಾತ್ರ ಅದು ಕಾಣುತ್ತದೆ ಅಂತ ಗೊತ್ತಾಗ್ತದೆ. ಕೆಲವು ಸಾಧು ಸಂತರ ಕಥೆಗಳನ್ನು ಹೇಳುವಾಗ ಇದನ್ನು ಪ್ರಸ್ತಾಪ ಮಾಡಿದ್ದೆ, ಆದ್ರೆ ಇವತ್ತು ಮತ್ತೊಮ್ಮೆ ತಮಗೆ ಅದನ್ನು ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಅದು ಒಂದು ದೊಡ್ಡ ಋಷಾಶ್ರಮದಂತೆ ಗುರುಕುಲದಂತೆ ಇದೆ. ಅಲ್ಲಿ ಎಲ್ಲ
ಅನೇಕ ಸಾಧು ಸಂತರು ಋಷಿಕೆಯರು ಎಲ್ಲರೂ ಅಲ್ಲಿ ವಾಸ ಇರ್ತಾರೆ ಅಂತ ಗೊತ್ತಾಗುತ್ತೆ. ಆದ್ರೆ ಯಾರ ಕಣ್ಣಿಗೂ ಅದು ಸಾಮಾನ್ಯವಾಗಿ ಗೋಚರ ಆಗೋದಿಲ್ಲ, ಎಲ್ಲಿದೆ ಆ ಪ್ಲೇನ್ ಅಂತ ಗೊತ್ತಾಗೋದಿಲ್ಲ. ಅನೇಕರು ಹೇಳ್ತಾರೆ ಅದು ಒಂದು ಬೇರೆಯದೇ ಅದೊಂದು ಡೈಮೆನ್ಷನ್ ಅದು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ನಮಗೆ ಕಣ್ಣಿಗೆ ಕಾಣುವಂತ ಹೀಗೆ ಏನು ಇಲ್ಲೆಲ್ಲ ಭೂಭಾಗಗಳಿವೆ ಅಥವಾ ಭೂಮಂಡಲ ವಾಯುಮಂಡಲ ಇಂಥದ್ದೆಲ್ಲ ಹೇಳ್ತೇವಲ್ಲ, ಆ ರೀತಿಯಲ್ಲಿ ಅದೇ ಒಂದು ಬೇರೆ ಒಂದು ಮಂಡಲ ಒಂದು ಪ್ರೊಜೆಕ್ಷನ್ ಅದು, ಅದೇ ಒಂದು ಬೇರೆ ಡೈಮೆನ್ಷನ್ ಅಂತ ಹೇಳ್ತಾರೆ. ಈಗ ನಾವು 3D 2D ಅಂತೆಲ್ಲ ಹೇಳ್ತೇವೆ, 3D ನಾವೆಲ್ಲ ಅಳಿತೇವೆ ನೋಡ್ತೇವೆ, ಆದ್ರೆ ಅದೇ ಒಂದು ಬೇರೆ ಒಂದು ಡೈಮೆನ್ಷನ್ ಅಂತ ಅನೇಕರು ಹೇಳ್ತಾರೆ. ಅದರೊಳಗೆ ಆಧ್ಯಾತ್ಮಿಕವಾಗಿ ಮುನ್ನಡೆದವರು ಈ ವಿಷಯವನ್ನು ಪ್ರಸಾರ ಮಾಡೇ ಮಾಡ್ತಾರೆ. ಈ ಒಂದು ರಹಸ್ಯ ಕೂಡ ಈ ಹಿಮಾಲಯ ನನ್ನಲ್ಲಿ ಅವಿತಿಟ್ಟುಕೊಂಡಿದೆ. ಇದು ಯಾರಿಗೂ ಇವತ್ತಿಗೂ ಗೊತ್ತಾಗದ ಪ್ರದೇಶ. ಯಾವುದೇ ಪ್ರದೇಶದಲ್ಲಿ ಅಂದ್ರೆ ಏನೇ ಆಗಲಿ, ಪಂಚದಲ್ಲಿ ಅಥವಾ ಜಗತ್ತಿನಲ್ಲಿ ಏನೇ ಬದಲಾವಣೆಗಳಾಗಲಿ, ಯಾವುದೇ ರೀತಿಯ ವಾತಾವರಣ ಇರಲಿ, ಏನೇ ಆದರೂ ಸಹಿತ ಅಲ್ಲಿ ಜ್ಞಾನ ಗಂಜಿಗೆ ಯಾವುದೇ ಬಿಸಿ ತಟ್ಟೋದಿಲ್ಲ, ಯಾವುದೇ ತೊಂದರೆ ಆಗೋದಿಲ್ಲ. ಅದೇ ಒಂದು ಪ್ರತ್ಯೇಕ ತಾಣ. ಧನ್ಯವಾದಗಳು. ನಮಸ್ಕಾರ.